ದಿತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಆಗಿ ರಾಯಲ್ ಕರ್ಡ್ ರೈಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊಸರನ್ನ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬಿಸಿ ಅನ್ನೋದನ್ನಾದರೂ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಏನಾದರೂ ರಾತ್ರಿ ಮಾಡಿದ್ದು ಬೆಳಗ್ಗೆ ನಿಮಗೆ ಮಿಕ್ಕಿದ್ರೆ ಆ ರೈಸಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಂತರ ನಾನಿಲ್ಲಿ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ನಾನಿಲ್ಲಿ ತುಪ್ಪ ಘೀ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಒಂದು 1/2 ಟೇಬಲ್ ಸ್ಪೂನಷ್ಟು ಸಾಸಿವೆ, ನಂತರ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, ನಂತರ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹುರದ ಮತ್ತು ಚೆನ್ನಾದ ಹಾಕ್ತಾ ಇದ್ದೀನಿ. ಜೀ ನೀಟಾಗಿ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಜಿಂಜರ್ ಅದನ್ನು ಕೂಡ ಹಾಕ್ತಾ ಇದ್ದೀನಿ, ಸಾರಿ ಗಾರ್ಲಿಕ್. ನಂತರ ಒಣಮೆಣಸಿನಕಾಯಿನ ತಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ, ಕರಿ ಲೀವ್ಸ್ ಒಂದು ಹಿಡಿಯಷ್ಟು ಹಾಕಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದ ನಂತರ ನಾನಿಲ್ಲಿ ಗೋಡಂಬಿ ಹಾಕ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಣದ್ರಾಕ್ಷಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನೀಟಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಫ್ರೈ ಆಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಮ್ಮ ಮೊಸರನ್ನಕ್ಕೆ ಹಾಕೋಣ ಬನ್ನಿ. ನಂತರ ನಾನಿಲ್ಲಿ 1¼ ಕಪ್ ಅಷ್ಟು ನಾನಿಲ್ಲಿ ಮೊಸರು ತಗೊಂಡಿದ್ದೀನಿ. ನಿಮಗೆ ರೈಸ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್, ಅದನ್ನು ಹಾಕ್ಕೊಳ್ಳಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಸಾಲ್ಟ್. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನನ್ನ ಮೊಸರನ್ನು ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 1¼ ಕಪ್ ಅಷ್ಟು ನಾನಿಲ್ಲಿ ಆನಿಯನ್ನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ, ಈರುಳ್ಳಿ, ನಂತರ ದ್ರಾಕ್ಷಿ. ನಿಮ್ಮ ಹತ್ರ ಯಾವ ದ್ರಾಕ್ಷಿ ಇದೆ ಅದನ್ನು ತಗೊಳ್ಬೋದು, ಕಪ್ಪು ದ್ರಾಕ್ಷಿ ಇದ್ರೆ ಅದನ್ನು ಹಾಕಿ ಅದು ಕೂಡ ಚೆನ್ನಾಗಿರುತ್ತೆ. ನಂತರ ಕೊತ್ತಂಬರಿ, ದಾಳಿಂಬೆ, ಪೊಮೊಗ್ರಾನೇಟ್, ನಂತರ ಗ್ರೀನ್ ಚಿಲ್ಲಿ. ನಾನು 1 ಉದ್ದದ ಗ್ರೀನ್ ಚಿಲ್ಲಿನ ಹೆಚ್ಚಾಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನು ನೀವು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ. ನಂತರ ನಾನು ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ನಂತರ ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನನ್ನ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನನ್ನ ಮೊಸರನ್ನ ಕೂಡ ರೆಡಿ. ಇವಾಗ ನಮ್ಮ ಕರ್ಡ್ ರೈಸ್ನ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಮೊಸರನ್ನ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೊಸರನ್ನ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಇವಾಗ ಕೋರಿಯಾಂಡರಿಂದ ಸ್ವಲ್ಪ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮೊಸರನ್ನ ಕರ್ಡ್ ರೈಸ್ ರೆಡಿ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಥ್ಯಾಂಕ್ ಯು.